ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹೊಸ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ. ಇವತ್ತಿನ ಪುಟಾಣಿ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮದು ದೇವಸ್ಥಾನದಲ್ಲಿ ಕೊನೆಯ ಪೂಜೆ. ಎಲ್ಲ ಕ್ಲೀನ್ ಮಾಡಿ, ನೀರು ಹಾಕಿ, ರಂಗೋಲಿಯನ್ನು ಹಾಕಿ, ಎಲ್ಲ ಕೆಲಸನೂ ಕೂಡ ಆಗ್ತಾ ಬಂದಿದೆ ಈಗ. ಹಾಗೆ ಇವತ್ತು ಹುಣ್ಣಿಮೆ, ಪೌರ್ಣಮಿ ಅಂತಲೂ ಅಂತಾರೆ. ಹಾಗೆ ಸಂಜೆ ಪೌರ್ಣಮಿ ಕಟ್ಲೆ ಕೂಡ ಇರುತ್ತೆ ದೇವಸ್ಥಾನದಲ್ಲಿ. ನಮ್ಮದು ಇವತ್ತು ಕೊನೆಯ ಪೂಜೆ. ಚಂದ್ರನ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದನ್ನು ವೀಡಿಯೋದಲ್ಲಿ ತೋರಿಸೋಣ ಅಂತ ಅಂದ್ಕೊಂಡೆ. ಸ್ವಲ್ಪ ವೀಡಿಯೋ ಕ್ಲಿಪ್ಪನ್ನು ತೊಗೊಂಡೆ. ಆದರೆ ವೀಡಿಯೋದಲ್ಲಕ್ಕಿಂತ ರಿಯಲಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬೆಳಕೇನೂ ಇರಲಿಲ್ವಲ್ಲ, ಹಾಗಾಗಿ ವೀಡಿಯೋ ಅಷ್ಟು ಚೆನ್ನಾಗಿ ಬಂದಿಲ್ಲ. ಇವತ್ತು ಸ್ವಲ್ಪ ಎಕ್ಸ್ಟ್ರಾ ಕ್ಲೀನಿಂಗ್ ಅಂತಲೇ ಹೇಳ್ಬೋದು. ಎಲ್ಲೂ ಏನನ್ನು ಕೂಡ ಸ್ವಲ್ಪನೂ ಧೂಳು ಬಿಟ್ಟಿಲ್ಲ, ಎಲೆ ಬಿಟ್ಟಿಲ್ಲ. ಪ್ರತಿ ಜಾಗನೂ ಕೂಡ ಕ್ಲೀನ್ ಮಾಡಿದ್ದೀವಿ, ಯಾಕೆಂದರೆ ಲಾಸ್ಟ್ನೇ ಪೂಜೆ ಇವತ್ತು. ಮತ್ತು ಇನ್ಯಾವತ್ತು ಸಿಗೋದು ಲೇಟು. ಹಾಗೆ ಯಾವುದನ್ನು ಬಿಟ್ಟು ಹೋಗಬಾರ್ದು ಅಂತ ಎಲ್ಲದನ್ನು ಕ್ಲೀನ್ ಮಾಡಿ ಡೈಲಿ ಮಾಡ್ತಾ ಇದ್ವಿ. ಇವತ್ತೊಂದು ಸ್ವಲ್ಪ ಎಕ್ಸ್ಟ್ರಾ ಮಾಡಿದ್ದೀವಿ ಇನ್ನೂ ಅಷ್ಟೇ. ಮನೆಗೆ ಬಂದು ಮನೆ ಕೆಲಸ ಎಲ್ಲ ಮುಗಿಸಿ ಈಗ ತಿಂಡಿ, ನನ್ನ ಫೇವ್ರೆಟ್ ಬಿಸಿಬೇಳೆ ಬಾತ್ ಮಾಡ್ತಾ ಇದ್ದೀನಿ. ಲಡ್ಡುಗೆ ತುಂಬ ಇಷ್ಟ ಆಗುತ್ತೆ, ಆದರೆ ಅದಕ್ಕೆ ನಾವು ಲಾಸ್ಟಿಗೆ ಖಾರ ಹಾಕ್ತೀವಲ್ಲ ಅದನ್ನು ಹಾಕ್ಬಾರ್ದು. ಫಸ್ಟಲ್ಲೇ ಹಾಗೆ ತರಕಾರಿ, ಹಾಗೆ ಅಕ್ಕಿ, ಬೇಳೆ ಎಲ್ಲ ಬೇಯಿಸಿರ್ತೀವಲ್ಲ, ಒಗ್ಗರಣೆ ಹಾಕೋದಕ್ಕಿಂತ ಮುಂಚೆ ಅದನ್ನು ಸ್ವಲ್ಪ ಸಪ್ರೇಟಾಗಿ ಎತ್ತಿಟ್ಟು ನಂತರ ನಮಗೆ ಒಗ್ಗರಣೆ ಹಾಕ್ಕೊಳ್ಳೋದು. ಆ ರೆಸಿಪಿ ಆಲ್ರೆಡಿ ಶೇರ್ ಮಾಡಿದ್ದೀನಿ, ಹಾಗಾಗಿ ಮತ್ತೆ ರೆಸಿಪಿ ಯಾವುದನ್ನು ಕೂಡ ಶೇರ್ ಮಾಡಲಿಲ್ಲ. ಅದೇನಾಯ್ತು ಅಂತ ಗೊತ್ತಿಲ್ಲ, ಚೀಲ ಎತ್ತಕ್ಕೋಗಿ ಕೈ ನೋವಾಗಿದೆ. ಉಂಗ್ರದ ಬೆರಳು ಗುಂಡಿ ಬಿದ್ದಂಗೈತೆ, ಅದೇ ಉಳುಕಿದೆ ಅಂತ ಗೊತ್ತಿಲ್ಲ, ಏನು ಅಂತ ಗೊತ್ತಿಲ್ಲ. ಫೋಲ್ಡ್ ಬೆಲ್ಟ್ ಫೋಲ್ಡ್ ಮಾಡೋಕ್ಕೇ ಆಗ್ತಾಯಿಲ್ಲ, ಇಷ್ಟನೇ ಮುಂದಕ್ಕೆ ಹಿಂದಕ್ಕಂತೂ ಬರ್ತಾನೇ ಇಲ್ಲ. ಉಳುಕಿರಬೇಕು ಅಂತ ಅನಿಸುತ್ತೆ. ಚೀಲ ಎತ್ತೋದಕ್ಕೆ ಹೋದೆ, ಅದೇ ಆ ಥರ ಸ್ಲಿಪ್ ಆಯ್ತು ಅಂತಲೇ ಗೊತ್ತಿಲ್ಲ. ನಿಂಬೆಣ್ಣೆ ಹಚ್ಕೊಂಡು ಕೂತಿದ್ದೀನಿ, ಯಪ್ಪ ಗುಂಡಿ ಬಿದ್ದಿದೆ ಕೈ. ಹಾಯ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ. ಇವತ್ತಿನ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್, ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಈಗ ಟೈಮ್ ಒಂದೂವರೆ, ಇನ್ನೇ ಮಧ್ಯಾಹ್ನ ಒಂದೂವರೆಯಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ಏನು ಕೆಲಸನೂ ಕೂಡ ಮಾಡಿಲ್ಲ. ಹಾಗೆ ಇವತ್ತು ಲಾಸ್ಟ್ನೇ ಪೂಜೆ ನಮ್ಮದು ದೇವಸ್ಥಾನದಲ್ಲಿ, 14 ದಿನ ಮುಗೀತು. ಹಾಗಾಗಿ ಸಂಜೆಗೆ ಸ್ವಲ್ಪ ಕಡಲೆಕಾಳು ಉಸ್ಲಿ, 3 ಕೆಜಿ ಕಡಲೆಕಾಳು ತೊಗೊಂಡಿದ್ದೀವಿ, ಅದು ನೆನೆ ಹಾಕಿದ್ದೀನಿ. ಹಾಗೆ ರಸಾಯನ ಮಾಡಬೇಕು, ಒಂದು ಗೋನೆ ಹಣ್ಣು ತೊಗೊಂಡು ಬಂದಿದ್ದಾರೆ. ನಮ್ಮದೇ ಬಾಳೆಗೋನೆ ಬಿಟ್ಟಿತ್ತು, ಹಣ್ಣಿಗಿಟ್ಟಿದ್ವಿ, ಹಣ್ಣಾಗಿದೆ. ರಸಾಯನ ಮಾಡಬೇಕು, ಮೊಸರನ್ನ ಮಾಡಬೇಕು. ದೊಡ್ಡಮ್ಮ ಅವತ್ತೇ ಹೇಳೋಗಿದ್ರು ನಾನು ಬರ್ತೀನಿ ಲಾಸ್ಟ್ನೇ ದಿನ, ನಿನಗೆ ಕಷ್ಟ ಆಗುತ್ತೆ ನಾನು ಬರ್ತೀನಿ ಅಂತ. ನನಗೆ ಏನೇ ಕಷ್ಟ ಆದ್ರೂ ದೊಡ್ಡಮ್ಮ ಅಲ್ಲಿ ಇರ್ತಾರೆ, ನಾನು ಬರ್ತೀನಿ, ನೀನು ಒಬ್ಬಳೆ ಏನು ಮಾಡಬೇಡ ಅಂತ ಹೇಳಿ ಹೋಗಿದ್ರು. ಸಡನ್ನಾಗಿ ಏನಾಯಿತು ಅಂತ ಗೊತ್ತಿಲ್ಲ. ಬೆಳಗ್ಗೆ ಚೀಲ ಅಕ್ಕಿನ ಬೇರೆ ಚೀಲಕ್ಕೆ ಪಲ್ಟಾಯಿಸೋಣ ಅಂತ ಅಂದರೆ, ಒಂದು ಚೀಲದಿಂದ ಇನ್ನೊಂದು ಚೀಲಕ್ಕೆ ಹಾಕೋಣ ಅಂತ ಹೋದೆ. ಈ ಬೆರಳು ಹಿಂದಕ್ಕೆ ರಿಂಗ್ ಫಿಂಗರು ಹಿಂದಕ್ಕೆ ಫೋಲ್ಡ್ ಆಯಿತು, ಅದು ಊದಿದೆ ಕೈ. ನೋಡಿದ್ರೆ ಗೊತ್ತಾಗುತ್ತೆ ಸ್ವಲ್ಪ ಗುಂಡಿ ಬಿದ್ದಂಗೆ ಆಗಿದೆ. ಫೋಲ್ಡ್ ಮಾಡೋದಲ್ಲ, ನನ್ನ ಕೈಲಿ ಈ ಬೆರಳನ್ನು ಅಳ್ಳಾಡ್ಸೋದು ಆಗ್ತಾ ಇಲ್ಲ, ಫುಲ್ ನೋವ್ತಾ ಇದೆ. ಕೆಳಗೆ ಬಿಟ್ರೇ ಫುಲ್ ಕೆಳಗೆ ಕೈ ಬಿಟ್ರೇ ಈ ರೀತಿಯಾಗಿ ಗಪ್ಪ ಗಪ್ಪ ಅಂದರೆ ಹಿಂಗೆ ಹಿಂಗೆ ಅನ್ನತ್ತಲ್ಲ, ಗಪ್ಪ ಗಪ್ಪ ಅಂತ ಇದೆ. ಫುಲ್ ನೋವಾಗ್ತಾ ಇದೆ ಕೈ, ಇನ್ನೂ ನೆಲ ಒರೆಸಿಲ್ಲ, ಸ್ನಾನ ಆಗಿಲ್ಲ, ಏನನ್ನೂ ಕೂಡ ಕಡಲೆಕಾಳು ಏನನ್ನೂ ಕೂಡ ಬೇಯೋದಕ್ಕೆ ಹಾಕಿಲ್ಲ. ದೊಡ್ಡಮ್ಮಗೆ ಫೋನ್ ಮಾಡಿದ್ದೆ, ಬರ್ತೀನಿ ಅಂತ ಹೇಳಿದ್ದಾರೆ, ನೆಲ ತೊಳೆಯೋಣ ಅಂತ. ಬಕೆಟ್ ಹಿಡ್ಕೊಂಡು ನಿಂತಿದ್ದೀನಿ, ಅದು ನಿಂಡೋದಕ್ಕಾದ್ರೂ ಎರಡು ಕೈ ಬೇಕಲ್ವ. ಪಾತ್ರೆ ತೊಳೆದಿಲ್ಲ, ಪಾತ್ರೆ ಬೆಳಗೋದಕ್ಕೂ ಆಗ್ತಾ ಇರಲಿಲ್ಲ. ಬೆಳಗ್ಗೆಯಿಂದ ಮಲಗಿದ್ದೆ, ಚಿಕ್ಕಪಟ್ಟೆ ನೋವಾಗ್ತಾ ಇದೆ. ಎಷ್ಟೇ ನಾವು ಸ್ಟ್ರಾಂಗ್ ಇದ್ದೀವಿ, ಎಷ್ಟೇ ಗಟ್ಟಿ ಇದ್ದೀವಿ ಅಂತಂದರೂ ಸ್ವಲ್ಪ ಚಿಕ್ಕ ಪುಟ್ಟದಾಗ ಏನೇ ಆದ್ರೂ ಕೂಡ ತರ್ಕೊಳ್ಳೋದಕ್ಕಾಗೋದಿಲ್ಲ. ನನಗೆ ಬರೀ ಬೆಳ್ಳು ನೋವಾಗಿ, ಅದಕ್ಕೆ ನೋಡ್ಬೋದು ಬೆಳ್ಳು ಹೇಗಾಗಿದೆ ಅಂತ. ಇನ್ನೆಲ್ಲ ಬೆಳ್ಳು ಸರಿ ಇದೆ, ಇದೊಂದನ್ನು ಅಳ್ಳಾಡ್ಸೋದಕ್ಕೆ ಆಗ್ತಾ ಇಲ್ಲ. ಫುಲ್ ಇಷ್ಟು ಅಳ್ಳಾಡ್ಸಿದ್ರೇ ತುಂಬಾ ನೋವ್ತಾ ಇದೆ, ಬೆಳ್ಳೆಲ್ಲ ದಪ್ಪ ಆಗಿದೆ. ಇವತ್ತೊಂದಿನ ಬಿಟ್ಟು ನಾಳೆ ಆಗಿದ್ದಿದ್ರು ಹೇಗೆ ಮಾಡ್ಬೋದಿತ್ತು, ಕಷ್ಟ ಆಗುತ್ತೆ. ಹಾಗಂತ ದೊಡ್ಡಮ್ಮ ಬರ್ತಾರೆ, ನನ್ನ ಕೆಲ ಎಷ್ಟಾಗುತ್ತೆ ಅಷ್ಟು ಮಾಡ್ತೀನಿ. ನಿಧಾನಕ್ಕೆ ನೆಲ ಒರೆಸ್ಕೊಂಡು ಪಾತ್ರೆ ಎಲ್ಲ ತೊಳೆದು ಮನೆಯೆಲ್ಲ ಕ್ಲೀನ್ ಮಾಡ್ತೀನಿ, ಅಷ್ಟರಲ್ಲಿ ಬರ್ತಾರೆ. ನಾನು ಬೆಳಗ್ಗೆ ಆಗಿದ್ದು, ಮಧ್ಯಾಹ್ನ ತನಕ ಏನೂ ಮಾಡಲಿಲ್ಲ, ಮಲಗಿದ್ದೆ. ನಿದ್ದೆ ಮಾಡೋದಕ್ಕೋದ್ರೆ ನಿದ್ದೆನೂ ಬರ್ತಾ ಇಲ್ಲ, ಸಿಕ್ಕಾಪಟ್ಟೆ ಪೇಯ್ನ್ ಆಗ್ತಾಯಿತ್ತು. ಹಾಗೆ ನನಗಿವಾಗ ವೀಡಿಯೋದಲ್ಲಿ ತೋರಿಸ್ತೆ ನಿಮಗೆ, ಬೆಳ್ಳು ಊದ್ಕೊಂಡಿದೆ ಅಂತ. ಅದು ಏನು ಅಲ್ಲ, ಸಂಜೆ ಆಗ್ತಾ ಆಗ್ತಾ ಚೆನ್ನಾಗೇ ಊತ ಬಂತು. ಏನು ಮಾಡ್ತಿದ್ದೀವ? ನಾನು ಒಳಗೆಲ್ಲ ಕ್ಲೀನ್ ಮಾಡಿಕೊಂಡು ನೆಲ ಒರೆಸಿ ಎಲ್ಲ ಆಯಿತು, ಇವಾಗ ಆಚೆದಿದೆ, ಇಷ್ಟನ್ನ ಇವಾಗ ಕ್ಲೀನ್ ಮಾಡಬೇಕು. ನನಗೆ ನೆಲ ಒರೆಸೋದಕ್ಕೆ ಆಗ್ತಾ ಇಲ್ಲ, ಕೈ ನೋವಾಗ್ತಾ ಇದೆ, ಬಟ್ಟೆ ಹಿಂಡೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ದಕ್ಕೆ, ನಾನು ಒಳಗೇನೋ ಮಾಡ್ತಾ ಇದ್ದೀನಿ ಅಂದರೆ ಈರುಳ್ಳಿ ಜಾಸ್ತಿ ಕಟ್ ಮಾಡೋದಲ್ವ, ನೀರಿಗೆ ಈರುಳ್ಳಿ ಏನೋ ಪೀಸ್ ಮಾಡಿ ಆಗ್ತಾ ಇದೆ, ಕಣ್ಣೂರಿ ಕಡಿಮೆ ಆಗುತ್ತೆ ಕಟ್ ಮಾಡುವಾಗ ಅಂತ. ನನ್ನ ಮಗಳು ನಾನು ಬರೋ ಅಷ್ಟರಲ್ಲಿ ಕಸ ಹೊಡೆದಿಲ್ಲ, ಏನೂ ಇಲ್ಲ, ಬರೀ ನೆಲ ಒರೆಸ್ತಾ ಇದ್ದಾಳೆ. ಅವಳಿಗೆ ಅಷ್ಟಾದರೂ ಇದೆ, ನನ್ನ ಕೆಲ್ ಮಾಡೋಕ್ಕಾಗತ್ತಾ ಇಲ್ವೋ ಅವಳಿಗೆ ಗೊತ್ತಿಲ್ಲ. ಅಮ್ಮಗೆ ಹೆಲ್ಪ್ ಮಾಡಬೇಕು ಅಂತಲ್ವಾ ಬಂಗಾರಿ,
ಲಡ್ಡುಂದು ಸ್ನಾನ ಆಗಿದೆ, ಹಾಗೆ ಪೂಜೆಗೆ ಹೂವೆಲ್ಲ ತಂದಿದ್ದಾರೆ. ನನ್ನ ಮಗಳು ಪಾತ್ರೆ ಎಲ್ಲ ಇಲ್ಲೇ ಹಾಕಿದ್ದಾಳೆ. ಹಾಂ, ಸಂಜೆ ಅಷ್ಟರಲ್ಲಿ ದೊಡ್ಡಮ್ಮ ಬಂದರು. ನಾನು ಈರುಳ್ಳಿ ಜಾಸ್ತಿ ಕಟ್ ಮಾಡೋದಲ್ವಾ, ಹಾಗೆ ಕಟ್ ಮಾಡೋದಕ್ಕೆ ಹೋದರೆ ಕಣ್ಣಲ್ಲಿ ನೀರು ಬರುತ್ತೆ, ಕಟ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಒನ್ ಅವರ್ ಮುಂಚೆನೆ ಎಲ್ಲ ಪೀಸ್ ಮಾಡಿ, ಅಂದರೆ ಎರಡು ಹೋಳು ಮಾಡಿ ನೀರಲ್ಲಿ ನೆನೆಸಿಟ್ಟಿದ್ದೆ. ಆ ರೀತಿ ಮಾಡಿದರೆ ಕಡಿಮೆ ಆಗುತ್ತೆ ಉರಿ ಅಂತ. ಇಲ್ಲಿ ಕಡಲೆಕಾಳು ಉಸ್ಲಿಗೆ ಹಾಗೆ ಮೊಸರನ್ನಕ್ಕೆ ಎರಡಕ್ಕೂ ಕೂಡ ಈರುಳ್ಳಿಯನ್ನು ಕಟ್ ಮಾಡ್ತಾ ಇದ್ದಾರೆ. ನಂದು ಹೇಗಾಗಿದೆ ಕೈ ಅಂತ ಅಂದರೆ, ಅವ್ರು ಬಂದಿಲ್ಲ ಅಂತಂದರೆ ನಂಗೆ ತುಂಬ ಅಂದರೆ ತುಂಬಾ ಕಷ್ಟ ಆಗೋದು. ಯಾಕೆಂತಂದರೆ ಒಂದು ಎರಡು ಈರುಳ್ಳಿ ಹೆಚ್ಚೋದೆಲ್ಲ ತುಂಬಾ ಇದೆ, ಅಷ್ಟೊಂದೆಲ್ಲ ನನಗೆ ಈ ಕೈಯಲ್ಲಿ ಹೆಚ್ಚೋದಕ್ಕೆ ಆಗ್ತಾ ಇರಲಿಲ್ಲ. ಹಾಗೆ ಕೆಲಸ ಕೂಡ ಸಿಕ್ಕಾಬಟ್ಟೆ ಇದೆ. ನಾನಿಲ್ಲಿ ದೊಡ್ಡಮ್ಮ ಹೆಚ್ಚಿಕೊಡೋದು, ಕಾಯಿ ತುರ್ಕೊಡೋದು, ಪಾತ್ರೆ ತೊಳ್ಕೊಡೋದು, ಈ ರೀತಿ ಎಲ್ಲ ಕೆಲಸನೂ ಕೂಡ ಮಾಡಿಕೊಟ್ರು. ನಾನು ನೆಲ ಎಲ್ಲ ಒರೆಸಿ ದೊಡ್ಡಮ್ಮ ಬರೋ ಅಷ್ಟರಲ್ಲಿ ನಾನು ಕೂಡ ಫ್ರೆಶ್ ಅಪ್ ಆಗಿ ಲಡ್ಡುನ ಸ್ನಾನ ಮಾಡಿಸಿ ಎಲ್ಲ ಆಗಿ ಮನೆ ಪೂಜೆ ಮಾಡಿ ಇಷ್ಟು ಮಾಡೋ ಅಷ್ಟರಲ್ಲೇ ಸಾಯಂಕಾಲ ಆಯಿತು. ಯಾಕೆಂತಂದರೆ ಚೆನ್ನಾಗಿದ್ದರೆ ಪಟಪಟನೆ ಎಲ್ಲ ಮಾಡ್ತಾ ಇದ್ದೆ, ಆದರೆ ಕೈ ನೋವು ಬಂತು. ತುಂಬ ಹೊತ್ತು ನೆಲ ಒರೆಸೋದೆ ಟೈಮ್ ತೊಗೊಂಡೆ, ಕೈ ಬಟ್ಟೆನ ಹಿಂಡೋದಕ್ಕೇ ಆಗ್ತಾ ಇರಲಿಲ್ಲ, ಅಷ್ಟು ನೋವು ಬರ್ತಾ ಇತ್ತು. ಹಾಗೆ ನಾನಿಲ್ಲಿ ಕುಕ್ಕರಲ್ಲೇ ಎಲ್ಲ ಕೂಗಿಸ್ಕೊಳ್ತಾ ಇದ್ದೀನಿ, ಹಾಗೆ ಮಾಡಿದರೆ ಲೇಟ್ ಆಗುತ್ತೆ ಅಂತ. ಬೇರೆ ಕೆಲಸ ಮಾಡ್ತಾನೂ ಮಾಡ್ಬೋದಲ್ವಾ ಅಂತ ನಾನಿಲ್ಲಿ ರೈಸ್ಗೆ ಒಂದು ಕಡೆ ಇಟ್ಟಿದ್ದೀನಿ, ಇನ್ನೊಂದು ಕಡೆ ಕಡಲೆಕಾಳನ್ನ ಬೇಯೋದಕ್ಕೆ ಇಟ್ಟಿದ್ದೀನಿ. ನಾನಿಲ್ಲಿ 3 ಕೆಜಿದು ಕಡಲೆಕಾಳು ಉಸ್ಲಿ ಮಾಡ್ತಾ ಇರೋದು, 3 ಕೆಜಿ ಕಡಲೆಕಾಳಿಂದು, ಹಾಗೆ 3.5 ಕೆಜಿ ಅಕ್ಕಿದು ಅನ್ನ ಮಾಡ್ತಾ ಇರೋದು. ಮೊಸರನ್ನ ಮಾಡೋದಕ್ಕೆ 3.5 ಕೆಜಿ ಅಕ್ಕಿ ತೊಗೊಂಡಿದ್ದೀನಿ. ಹಾಗೆ ಒಂದು ದೊಡ್ಡ ಬಾಳೆಗೊನೆದು ಹಣ್ಣು ತುಪ್ಪ ಅಂದರೆ ರಸಾಯನ ಮಾಡ್ತಾ ಇರೋದು. ಅಲ್ಲಿ ಚೀಲ ಕಾಣಿಸ್ತಾ ಇದೆಯಲ್ಲ, ಅಷ್ಟು ಉದ್ದನೂ ಕೂಡ ಒಂದು ಗೊನೆ ಇದೆ ನಮ್ಮ ತೋಟದಲ್ಲೇ ಬಿಟ್ಟಿರುವಂತಹ ಬಾಳೆಹಣ್ಣು. ಹೇಗೋ ಕರೆಕ್ಟಾಗಿ ನಮ್ಮ ಪೂಜೆಗೇ ಹಣ್ಣಿಗೆ ಬಂದಿತ್ತು, ನಮಗೂ ಕೂಡ ಖುಷಿ ಆಯಿತು. ನಾವು ಬೆಳೆದಿರೋದು ಫಸ್ಟು ದೇವರಿಗೇನೆ ನೈವೇದ್ಯಕ್ಕೆ ಆಗ್ತಾ ಇದೆಯಲ್ಲ ಅಂತ. ಈರುಳ್ಳಿ ಎಲ್ಲ ಕಟ್ ಮಾಡಿ ಆದಮೇಲೆ ದೊಡ್ಡಮ್ಮ ನಮ್ಮ ಬಾಳೆಹಣ್ಣಿನ ಸಿಪ್ಪೆ ಸುಲ್ಕೊಡ್ತೀನಿ, ನೀನು ಕಟ್ ಮಾಡು, ಜಾಸ್ತಿ ಹಣ್ಣಿದೆಯಲ್ಲ ಮಾಡೋದಕ್ಕೆ ಹೋದರೆ ಲೇಟ್ ಆಗುತ್ತೆ ಅಂತ ಅವರೆಲ್ಲ ಸಿಪ್ಪೆನೆಲ್ಲ ತೆಗೆದು ಕೊಟ್ಟರು. ನಾನಿಲ್ಲಿ ಸಣ್ಣದಾಗಿ ಪೀಸ್ ಮಾಡಿ ಹಾಕ್ತಾ ಇದ್ದೀನಿ. ಮತ್ತೆ ಹೇಳ್ತಾ ಇದ್ದೀನಿ, ದೊಡ್ಡಮ್ಮ ಬಂದಿರಲಿಲ್ಲ ಅಂದರೆ ನಂಗೆ ತುಂಬಾ ಕಷ್ಟ ಆಗಿರೋದು. ಕೈ ಸಿಕ್ಕಾಪಟ್ಟೆ ನೋವು ಬರ್ತಾ ಇತ್ತು. ಸಂಜೆ ಅಷ್ಟರಲ್ಲಿ ಕೈಯನ್ನು ಬರೀ ಕೆಳಗೆ ಇಳಿಸಿದ್ರೇ ಒಂಥರ ತುಂಬ ಪೇಯ್ನ್ ಆಗ್ತಾ ಇತ್ತು, ಜುಮ್ಗುಡ್ತಾ ಇತ್ತು, ಊದ್ಕೊಳ್ತಾ ಇತ್ತು, ಬರೀ ಬೆಳ್ಳು ಅಲ್ಲಾಡಿಸಿದ್ರೇ ಸಿಕ್ಕಾಪಟ್ಟೆ ನೋವಾಗ್ತಾ ಇತ್ತು. ಹೇಗೆ ಮಾಡೋದು ಅಂತ ಅಂದ್ಕೊಂಡೆ. ಸಂಜೆ ಆಗ್ತಾ ಆಗ್ತಾ ನೋವಿಗೆ ಜ್ವರ ಬರೋಕ್ಕೆ ಶುರುವಾಯಿತು. ಇವತ್ತು ಗ್ಯಾರಂಟಿ ಪೂಜೆ ಏನಿಲ್ಲ ಅಂತಂದಿದ್ರೆ ಮಲಗೋದೇ ಇದ್ದಿದ್ದು, ಎದ್ದು ನನಗೆ ಏನು ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಜ್ವರನೂ ಶುರುವಾಯಿತು, ಹೇಗೋ ಟ್ಯಾಬ್ಲೆಟ್ಸ್ ತೊಗೊಂಡೆ ಜ್ವರಕ್ಕೆ ಮತ್ತು ನೋವಿಗೆ ಎರಡಕ್ಕೂ ಕೂಡ ತೊಗೊಂಡು. ನಾನು ಮಲಗಿದ್ರೆ ಒಬ್ಬರೇ ಏನೇನು ಮಾಡ್ತಾರೆ, ಹಾಗೆ ಅವ್ರ ಮನೇಲಿ ಅವ್ರು ಎಷ್ಟೇ ಕೆಲಸ ಇದ್ರೂ ಮಾಡ್ಕೊಳ್ತಾರೆ. ಆದರೆ ನಾವೇ ಆದ್ರೂ ಅಷ್ಟೇ, ನಮ್ಮ ಕಿಚನ್ ಬಿಟ್ಟು ಬೇರೆ ಕಿಚನ್ಗೆ ಹೋದಾಗ ಎಷ್ಟೇ ಅಭ್ಯಾಸ ಇದ್ರೂ ಎಲ್ಲೆಲ್ಲಿ ಏನೇನಿದೆ ಸಡನ್ನಾಗಿ ಗೊತ್ತಾಗೋದಿಲ್ಲ, ಸಡನ್ನಾಗಿ ಸಿಗೋದಿಲ್ಲ, ಕಷ್ಟ ಆಗುತ್ತೆ. ಹಾಗೆ ಒಬ್ಬರೇ ಎಲ್ಲದನ್ನು ಮಾಡೋದು ಕಷ್ಟ ಅಂತ ನಾನು ಎದ್ದು ಮಾಡ್ತಾ ಇದ್ದೀನಿ. ಜ್ವರ ಬಂದಂಗೆ ಆಗಿತ್ತು, ನನಗೆ ಆಗ್ತಾನೆ ಇರಲಿಲ್ಲ, ಆದ್ರೂ ಮಲಗೋದಕ್ಕೆ ಆಗ್ತಾ ಇರಲಿಲ್ಲ, ಕೆಲಸ ಇತ್ತು. ನಾನು ಕಡಲೆಕಾಳನ್ನು ಬೇಯಿಸ್ಕೊಂಡೆ, ಹಾಗೆ ಮೊಸರನ್ನಕ್ಕೆ ರೈಸ್ ಎಲ್ಲ ಬೇಯಿಸಿ ಎಲ್ಲ ರೆಡಿ ಮಾಡಿದೆ. ದೊಡ್ಡಮ್ಮ ಈರುಳ್ಳಿ ಹೆಚ್ಕೊಡೋದು, ಕಾಯಿ ತುರ್ಕೊಡೋದು ಎಲ್ಲದನ್ನು ಮಾಡಿಕೊಟ್ರು. ನಂತರ ನಾನು ಅದಕ್ಕೆಲ್ಲದಕ್ಕೂ ಒಗ್ಗರಣೆ ಹಾಕಿ ಮಿಕ್ಸ್ ಮಾಡಿದೆ. ಈಗ ಕಡಲೆಕಾಳು ಉಸ್ಲಿಗೆ ಫಸ್ಟ್ ಒಗ್ಗರಣೆ ಮಾಡ್ತಾ ಇದ್ದೀನಿ. ನಾನು ಕಡಲೆಕಾಳನ್ನು ಬೆಳಗ್ಗೆನೆ ನೆನೆ ಹಾಕಿಟ್ಟಿದ್ದೆ, ಚೆನ್ನಾಗಿ ನೆನೆದ್ರೆ ಚೆನ್ನಾಗಿ ಬೇಯುತ್ತೆ ಅಂತ, ಇಲ್ಲ ಅಂತಂದರೆ ಬೇಯಿಸೋದು ಕಷ್ಟ ಆಗುತ್ತೆ. ಹಾಗಾಗಿ ಬೆಳಗ್ಗೆ 9 ಗಂಟೆಯಲ್ಲೇ ನೆನೆಸಿಟ್ಟಿದ್ದೆ. ನಾನು 5 ಗಂಟೆಗೆ ಬೇಯಿಸ್ಕೊಂಡೆ. ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ, ಸಾಸಿವೆ, ಜೀರಿಗೆ, ಅದಕ್ಕೆ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿರು ಮೆಣಸಿನಕಾಯಿ, ಖಾರ ತುಂಬಾ ಇದೆ ಮೆಣಸಿನಕಾಯಿದು, ಹಾಗಾಗಿ ಸ್ವಲ್ಪ ಹಾಕಿದ್ದೀನಿ. ಕಡಲೆಕಾಳು ಬೇಯುವಾಗ್ಲೂ ಕೂಡ ಉಪ್ಪನ್ನು ಹಾಕಿರ್ತೀವಿ, ಹಾಗೆ ಒಗ್ಗರಣೆಗೆ ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಾಯಿತುರಿ, ಸ್ವಲ್ಪ ಅಲ್ಲ ಜಾಸ್ತಿನೇ ಕಾಯಿತುರಿಯನ್ನು ಹಾಕಿದ್ದೀನಿ. 3 ಕೆಜಿದಲ್ವಾ ಕಡಲೆಕಾಳು, ಹಾಗಾಗಿ ಅಷ್ಟು ಬೇಕಾಗುತ್ತೆ. ಒಗ್ಗರಣೆ ರೆಡಿ ಆಯಿತು. ಈ ಕಡೆ ರಸಾಯನ ಮಾಡೋದಕ್ಕೆ ಅಂತ ಇನ್ನೇನು ಬಾಳೆಹಣ್ಣನ್ನೆಲ್ಲ ಪೀಸ್ ಮಾಡಿಟ್ಟಿದ್ವಲ್ಲ ಅದಕ್ಕೆ ಸಕ್ಕರೆ ಹಾಕ್ತಾ ಇದ್ದೀನಿ, ಹಾಗೆ ಹಸಿ ಕಾಯಿ ತುರಿ, ಹಾಗೆ ತುಪ್ಪ. ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದರೆ ರಸಾಯನ ರೆಡಿ ಆಯಿತು, ಎಲ್ಲದೂ ಕೂಡ ಚೆನ್ನಾಗಿತ್ತು. ಹಾಗೆ ಒಂದು ಭಯ ಏನಂತಂದರೆ, ನಾನು ಅಡುಗೆ ಮಾಡ್ತೀನಿ ಇಲ್ಲ ಅಂತಲ್ಲ, ಉಪ್ಪು ಖಾರ ಹಾಕೋದಕ್ಕೆ ಸ್ವಲ್ಪ ಕನ್ಫ್ಯೂಷನ್ ಅಂತ ಅನಿಸುತ್ತೆ. ಸ್ವಲ್ಪ ಸ್ವಲ್ಪ ಮಾಡಿ ಅಭ್ಯಾಸ ಇರುತ್ತೆ, ಸಡನ್ನಾಗಿ ಜಾಸ್ತಿ ಮಾಡೋದಲ್ವಾ, ಟೇಸ್ಟ್ ಕೂಡ ನೋಡೋ ಆಗಿರೋದಿಲ್ಲ, ನೈವೇದ್ಯ ಕೊಡೋದಲ್ವಾ. ಹಾಗಾಗಿ ಮೊಸರನ್ನು ರೆಡಿ ಆಯಿತು, ಕಡಲೆಕಾಳು ಉಸ್ಲಿ, ಹಣ್ಣು ತುಪ್ಪ ಎಲ್ಲದೂ ಕೂಡ ರೆಡಿ ಆಯಿತು. ಹಾಗೆ ಮಂಗಳಾರತಿ ಮಾಡಿಸೋದಕ್ಕೆ ಇನ್ನೇನು ಮಾಮೂಲಿ ಹೂವು, ಊದ್ಬತ್ತಿ, ಬಾಳೆಹಣ್ಣು, ಕಾಯಿ ಎಲ್ಲ ರೆಡಿ ಇತ್ತು. ಹಾಗೆ ಇವತ್ತು ಪೂಜೆ ಲಾಸ್ಟ್ ನಮ್ಮದಾದ್ರೂ ಕೂಡ ಪೌರ್ಣಮಿ ದಿನ ದೇವರಿಗೆ ಸ್ಪೆಷಲ್ ಪೂಜೆ ಇರುತ್ತೆ, ಹಾಗಾಗಿ ನನ್ನ ಹಸ್ಬೆಂಡ್ ಏನು ಪೂಜೆ ಮಾಡ್ತಾ ಇರಲಿಲ್ಲ. ಅಲ್ಲಿ ಪೂಜೆ ಮಾಡ್ತಾರೆ ಅಂದರೆ ಹಿರಿಯರು ಇರ್ತಾರಲ್ಲ ಫಸ್ಟಿಂದನೂ ಪೂಜೆ ಮಾಡಿ ಅಭ್ಯಾಸ ಇರೋರು, ಅವ್ರು ಪೂಜೆ ಮಾಡ್ತಾರೆ. ಇವ್ರಿಗೆ ಅವರಿಗೆ ಏನು ಹೆಲ್ಪ್ ಬೇಕೋ ಅದನ್ನು ಹೆಲ್ಪ್ ಮಾಡಿಕೊಡ್ತಾ ಇದ್ರು ಅಷ್ಟೇ. ಇವತ್ತು
ಕರಿಯಜ್ಜಿ ದೇವಸ್ಥಾನ ಹತ್ರ ಒಬ್ಬರು ಪೂಜೆ ಮಾಡ್ತಾರೆ. ಇಲ್ಲಿ ಪಾರ್ಥಜ್ಜಿ ದೇವಸ್ಥಾನದೊಳಗೆ ಇಬ್ಬರು ನಿಂತಿರ್ತಾರೆ ದೇವರಿಗೆ ಅಲಂಕಾರ ಮಾಡೋದಕ್ಕೆ ಎಲ್ಲದಕ್ಕೂ ಕೂಡ. ಹಾಗೆ ಸಂಜೆ ಪೌರ್ಣಮಿ ದಿನ ನೈಟ್ ಊಟ ಇರುತ್ತೆ ದೇವಸ್ಥಾನದ ಹತ್ರ, ಎಲ್ಲರೂ ಕೂಡ ಅಲ್ಲಿಗೆ ಹೋಗಿ ಊಟ ಮಾಡ್ಕೊಂಡು ಬರ್ತಾರೆ. ನಾವು ತಗೊಂಡೋಗಿದ್ವಲ್ಲ ಬಾಳೆಹಣ್ಣಿನ ರಸಾಯನ, ಕಡಲೆಕಾಳು, ಉಸ್ಲಿ, ಮೊಸರನ್ನ ಎಲ್ಲದನ್ನು ಕೂಡ ಆ ಊಟದ ಜೊತೆಗೆ ಅಂತಿಮ ಮೇಲೆ ಇಡ್ತಾರೆ ಎಲ್ರಿಗೂ ಕೂಡ. ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ 11 ಗಂಟೆ ಆಗಿತ್ತು. ನಾನು ಹೇಳ್ತಾ ಇದ್ದೀನಿ ಮಲಗ್ರಿ ಲೇಟ್ ಆಗಿದೆ, ಹಾಗೆ ಕೆಲಸ ಮಾಡಿ ಸುಸ್ತಾಗಿರುತ್ತೆ ಅಂದರೆ ಇಲ್ಲ ನಾಳೆ ಗೆದ್ದು ಹೂ ಕಟ್ಟೋದಕ್ಕೆ ಆಗೋದಿಲ್ಲ ಲೇಟ್ ಆಗುತ್ತೆ ಅಂತ ಚೆನ್ನಾಗಿರೋ ಹೂವನ್ನೆಲ್ಲ ಆರಿಸಿ ಯಾವ್ದು ಚೆನ್ನಾಗಿಲ್ಲ ಅದನ್ನು ತೆಗ್ದು ಹಾಕ್ತಾಯಿದ್ರು. ಹೂವು ಕಟ್ಟಿ ಚೆನ್ನಾಗಿ ಮಾತಾಡಿಕೊಂಡು ಮಲಗೋ ಅಷ್ಟರಲ್ಲಿ 12 ಗಂಟೆ ಆಯಿತು. ನೀನು ಆಫರ್ ಕೊಡು ಜಾಸ್ತಿ ತಣ್ಣರಿಗೆ. ಇಲ್ಲಿ ಹಗ್ಗ ಬರ್ರಿ, ಇಲ್ಲಿ ಹಗ್ಗ ಬರ್ರಿ ಅಂತಾರಿ. ಈಗ ನೀನ್ ಏನ್ ಓದ್ತೀಯ ಅದೇ ಮುಂದ್ ಓದ್ಲಿಲ್ಲ ಅಂದ್ರೆ ದನ ಕಾಯ್ಬೇಕಾತ್ತೆ, ಮುಸ್ರು ತಿಕ್ಬೇಕಾತ್ತೆ. ದೊಡಮ್ಮ ಹೇಳ್ತಾ ಇದ್ರು ಮುಂಚೆ ತುಂಬಾನೇ ಹೂ ಸಿಗೋದು ಇವಾಗ ಕಡಿಮೆ ಆಗಿದೆ ಅಂತ. ಅಜ್ಜಿ ನೀನ್ ಇಷ್ಟೊಂದು ಹೂ ಬೆಳಿತೀಯಲ್ಲ ಅಜ್ಜಿ, ಸುಮ್ಮನೆ ಹಳೆ ಬಿಡಿಗೆ ಹೋಗಿ ಹೂವನ್ನೆಲ್ಲ ಮಾರ್ಬಿಡು ಅಜ್ಜಿ ಅಂತ ನಿತ್ಯ ದೊಡಮ್ಮನ್ಗೆ ಹೇಳ್ತಾ ಇದ್ದು. ಅದಕ್ಕೆ ಅವ್ರು ಹೇಳಿದ್ರು ಬಾ ಇಬ್ರು ಹೋಗೋಣ, ನೀವು ಕೂಗುವಂತೆ ಆಫರ್ ಕೊಡುವಂತೆ ಅವ್ರು ಬಂದು ಹೂ ತಗೊಳ್ತಾರೆ ಅಂತ. ಹಾಗೆ ಕೆಲವೊಂದು ಮಾತುಗಳನ್ನು ಕೂಡ ಹೇಳಿದರು. ಇವಾಗ ಚೆನ್ನಾಗಿ ಓದಬೇಕು, ಓದಿಲ್ಲ ಅಂತಂದರೆ ನಮ್ಮ ಥರ ಆಗ್ತೀಯಾ, ಕಷ್ಟಪಡಬೇಕಾಗುತ್ತೆ, ಇವಾಗ ಏನು ಚೆನ್ನಾಗಿ ಓದ್ತೀರಾ ಅದೇ ಮುಂದೆ ಹೆಲ್ಪ್ ಆಗುತ್ತೆ ಅಂತ ಅದ್ರ ಬಗ್ಗೆ ಸ್ವಲ್ಪ ಹೊತ್ತು ಮಾತಾಡಿದ್ವಿ. ಅದು ನಿಜ ಅಲ್ವಾ, ನಾವು ಇವಾಗ ಏನು ಕಷ್ಟಪಡ್ತೀವಿ ಅದನ್ನು ನಾನು ಮುಂದೆ ಅನುಭವಿಸ್ತೀವಿ. ಇವತ್ತಿನ ಈ ಪುಟಾಣಿ ಬ್ಲಾಗನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ, ಸಿಗ್ತೀನಿ ಮುಂದಿನ ಹೊಸ ಬ್ಲಾಗಲ್ಲಿ. ಥ್ಯಾಂಕ್ ಯು.